ಚರ್ಚೆ ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದರೆ ಕಾಂಗ್ರೆಸ್ನಿಂದ ಐ ಒನ್ ಡಿಸೋಜ್ ಅವರಿದ್ದಾರೆ ಮಾಜಿ ಪರಿಷತ್ನ ಸದಸ್ಯರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿಯಿಂದ ಚನ್ನಬಸಪ್ಪ ಅವರು ಸಿಕ್ಕಿದ್ದಾರೆ ಶಿವಮೊಗ್ಗದ ಶಾಸಕರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇನ್ನು ಇಂದ ಗಂಗಾಧರ ಮೂರ್ತಿ ಅವರು ಸಿಕ್ಕಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಐಒನ್ ಸರ್ ಇರಲಾರದ ಇರುವೆಯನ್ನ ಬಿಟ್ಕೊಳ್ಳುವಂಥದ್ದು ಇದೇ ಸಂದರ್ಭ ಅಂತ ಸಿ ನನಗೇನು ಅನ್ನಿಸ್ತದೆ ಅಂದರೆ ಬಿ ಜೆ ಪಿಯವರು ಅವರು ಒಬ್ಬ ಆರೋಪಿಯನ್ನು ಬೆಂಬಲ ಮಾಡಲಿಕ್ಕೆ ಹೋಗಿತಿರ್ತಕ್ಕಂಥದ್ದು ಒಬ್ಬ ರಾಷ್ಟ್ರೀಯ ಪಕ್ಷ ಆರೋಪಿಗಳನ್ನು ಸಪೋರ್ಟ್ ಮಾಡಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನನಗೆ ಅರ್ಥ ಆಗಿಲ್ಲ ಈಗ ಶ್ರೀಕಾಂತ್ ಪೂಜಾರಿ ಅವರಿಗೆ ಅವರ ಮೇಲೆ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಲ್ಲ ಯಾವುದೆಲ್ಲ ಪೆಂಡಿಂಗ್ ಕೇಸಸ್ಗಳಿದ್ದಾವೆ ಹುಬ್ಳಿ ಧಾರವಾಡ ಕಮಿಷನರೇಟ್ ಮಧ್ಯೆ ಅವರುಗಳನ್ನು ಅರೆಸ್ಟ್ ಮಾಡಿ ಅಂತ ರಿವ್ಯೂ ಮೀಟಿಂಗಲ್ಲಿ ಎಲ್ಲರೂ ಹೇಳ್ತಾರೆ ಯಾವ ಯಾರು ಮಂತ್ರಿಗಳು ಹೋದರೂ ಕೂಡ ಅಥವಾ ಯಾರು ರಿವ್ಯೂ ಮಾಡಿದರೆ ಪೆಂಡಿಂಗ್ ಕೇಸಸ್ಗಳನ್ನು ನೀವು ರಿವ್ಯೂ ಮಾಡಿ ಅಂತ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅದರಲ್ಲಿ ಏನು ತಪ್ಪಿದೆ ಅದಕ್ಕೆ ಯಾಕೆ ರಾಜಕೀಯ ಬಣ್ಣ ಅದಕ್ಕೂ ರಾಮಮಂದಿರಕ್ಕೂ ಏನು ಸಪೋರ್ಟು ಸಂಬಂಧ ಏನು ಸಂಬಂಧ ಕಲ್ಪಿಸುವುದು ಏನು ಅಂದರೆ ಆರೋಪಿ ಆರೋಪಿಯಾಗಿಯೇ ಇರಬೇಕು ಬಿ ಜೆ ಪಿ ಅವರಿಗೆ ರಾಜಕೀಯ ಮಾಡಬೇಕು ಈಗ ಒಂದು ವೇಳೆ ಶ್ರೀಕಾಂತ್ ಪೂಜಾರಿ ಅವರ ಕೇಸ್ಗಳನ್ನು ತೆಗೀಬೇಕಂತ ಇದ್ದಿದ್ದರೆ ಅವರ ರೌಡಿ ಸೀಟರನ್ನು ಮಾಡಿದ್ದನ್ನು ತೆಗೆದ್ರಲ್ಲ ಅದೇ ರೀತಿ ಅವರ ಕೇಸ್ಗಳನ್ನು ವಜಾ ಮಾಡಬೇಕಂತ ಇದ್ದರೆ ಬಿ ಜೆ ಪಿ ಅಧಿಕಾರದಲ್ಲಿ ಇತ್ತಲ್ಲ ಆಗ ಅವರಿಗೆ ಮಾಡ್ಬೋದಿತ್ತು ಅದೇ ಮಾಡಿಲ್ಲ ಅಂದರೆ ಶ್ರೀಕಾಂತ್ ಪೂಜಾರಿ ಅವರು ಅಯೋಧ್ಯೆ ವಿಚಾರದಲ್ಲಿ ಅನ್ನೂ ನಡೆದಂಥ ತೊಂಬತ್ತೆರಡರಲ್ಲಿ ನಡೆದಂಥ ಹೋರಾಟದಲ್ಲಿ ಅವನೊಬ್ಬ ಆರೋಪಿ ಆಗಿದ್ದ ಅಂತ ಹೇಳಿದರೆ ಅವನಿಗೆ ಅದು ಒಂದೇ ಕೇಸಲ್ಲ ಅವರ ಮೇಲೆ ಸಾಕಷ್ಟು ಕೇಸಿದೆ ತಾವೇ ಹೇಳಿದಿರಿ ಎಷ್ಟು ಕೇಸ್ ಹದಿನೆಂಟು ಹತ್ತೊಂಬತ್ತು ಕೇಸ್ಗಳಿದ್ದಾವೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದವರು ಒಬ್ಬರನ್ನೇ ಅಲ್ಲ ಬೇರೆ ಇಪ್ಪತ್ತು ಮೂವತ್ತೆಂಟು ಮೂವತ್ತಾರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಬಿ ಜೆ ಪಿಯವರು ಇದು ಒಂದು ರಾಜಕೀಯಕ್ಕಾಗಿ ಮಾಡ್ತಕ್ಕಂಥದ್ದು ಮತ್ತು ಧರ್ಮವನ್ನು ರಾಜಕೀಯದಲ್ಲಿ ಬೆರೆಸ್ತಕ್ಕಂಥದ್ದು ನಾವು ಹಿಂದೂಗಳು ಹಿಂದೂಗಳನ್ನು ಅರೆಸ್ಟ್ ಮಾಡಿದರೆ ಜಾಗ್ರತೆ ಯಾರು ಯಾರು ಅಶೋಕಿಗೆ ಹಿಂದೂಗಳ ಬಗ್ಗೆ ಒಕ್ಲಾದ ಕೊಟ್ಟದ್ದು ಈ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ನೂರ ಮೂವತ್ತ ಐದು ಶಾಸಕರು ಹಿಂದೂಗಳಲ್ಲಿ ಅದ್ರಲ್ಲಿ ಹಿಂದೂಗಳೆಷ್ಟು ಬಹುಸಂಖ್ಯಾತ ಇಷ್ಟು ಅವರು ಹಿಂದೂಗಳಲ್ವಾ ಹಿಂದೂಗಳಿಗೆ ಅರೆಸ್ಟ್ ಮಾಡಿದ್ರೆ ಜಾಗ್ರತೆ ಹಿಂದೂಗಳ ಮುಟ್ಟಿದ್ರೆ ಬಿಜೆಪಿ ನಾವು ಗುತ್ತಿಗೆ ತಗೊಳೋದಕ್ಕಿಂತ ಜಾಸ್ತಿ ನೀವು ಬಿಟ್ಕೊಟ್ಟೆ ಬಿಟ್ಟಿದ್ದೀರಾ ಅವ್ರೆಲ್ಲರೂ ಜೀವನದಲ್ಲಿ ಒಂದು ಬಾರಿ ಕಾಂಗ್ರೆಸ್ ಹಿಂದೂಗಳಿಗೆ ಯಾವ ತರ ಸಪೋರ್ಟ್ ಮಾಡಿದೇನ್ರಿ ಒಂದು ವಿಚಾರದಲ್ಲಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ಕೊಂಡು ಬಂದಿರೋದು ಬಿಟ್ಟರೆ ಒಂದ್ಸರಿನಾದರೂ ನೀವು ಎಲ್ಲ ಯಾವ ಯಾವುದೇ ಸಂದರ್ಭದಲ್ಲೂ ಕೂಡ ಮುಸಲ್ಮಾನರು ಪರವಾಗಿ ಆಲೋಚನೆ ಮಾಡಿರುವಂಥದ್ದು ಬಿಟ್ಟರೆ ಏನು ಮಾಡಿದ್ದಾರೆ ಒಳ್ಳೆ ಕೆಲಸ ಇವರು ಹಾಗಾಗಿ ಹಿಂದೂಗಳು ಪರವಾಗಿ ನಾವು ಹೋಗಲೇಬೇಕು ಇದು ಹಿಂದೂ ರಾಷ್ಟ್ರ ಇದು ಕ್ರಿಮಿನಲ್ ಕ್ರಿಮಿನಲ್ ಅಂತ ಹೇಳಿ ನೀವು ಬಣ್ಣ ಕಟ್ಟ ಕ್ರಿಮಿನಲ್ ಅಲ್ಲ ಸರ್ ಾವೆ ಹುಬ್ಳಿ ಗಲಾಟೆ ಆಯಿತು ಹುಬ್ಳಿ ಗಲಾಟೆ ಆಯಿತು ಎಂತೆಂಥ ಕೇಸ್ಗಳಿತ್ತು ಹೆಂಗ್ ವಾಪಸ್ ತೆಗದ್ರು ಯಾಕೆ ವಾಪಸ್ ತೆಗಿತೀರಿ ಏನು ಅವಶ್ಯಕತೆ ಇತ್ತು ದೇಶದ್ರೋಹಿಗಳ ಮೇಲೆ ಕೇಸ್ ಹಾಕಿದ್ದೀರಿ ಪಿ ಎಫ್ ಐ ಎಸ್ ಡಿ ಪಿ ಐ ದೇಶದ್ರೋಹಿ ಸಂಘಟನೆ ಬ್ಯಾನ್ ಮಾಡಿದ್ರೂ ಕೂಡ ಅಂಥವ್ರ ಕೇಸ್ಗಳನ್ನು ವಾಪಸ್ ತೊಗೊಳ್ತೀರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಏನಾಗಾದ್ರೆ ಯಾರು ಹಿಂದೆ ಹೋಗ್ತಾ ಇದೆ ಈ ದೇ ಈ ರಾಜ್ಯವನ್ನು ಈ ದೇಶವನ್ನು ಯಾರು ಹಿಂದೆಗೆ ತೊಗೊಂಡೋಗಂಥ ಪ್ರಯತ್ನ ನಡೀತಾ ಇದೆ ಹಾಗಾದರೆ ದೇಶದ ಜೊತೆ ಜೊತೆಗೆ ಕೆಲಸ ಮಾಡ್ತಿರೋರು ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿ ಅಲ್ಲ ನಾವು ಯಾವತ್ತೂ ಕೂಡ ಯಾರ್ದು ಪರವಾಗಿ ಯಾವುದೇ ಅಪರಾಧಿಗಳ ಪರವಾಗಿ ಯೋಚನೆ ಮಾಡೋದಿಲ್ಲ ಆದರೆ ತೊಂಬ ಮೂವತ್ತೊಂದು ವರ್ಷ ಬೇಕಾಯ್ತಾ ಮೂವತ್ತೊಂದು ವರ್ಷ ಸರ್ ಮೂವತ್ತೊಂದು ವರ್ಷ ಆದಮೇಲೆ ಈ ಕೇಸನ್ನು ಓಪನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಇದಕ್ಕೆ ಮರ್ಯಾದೆ ಇದೆ ಅಂತ ಹೇಳಬೇಕು ಬೇಡವ ನಾವು ಕೇಳಬೇಕು ಬೇಡವೋ ಬೇರೆ ಕೇಸ್ಗಳು ಇದಾವೆ ಊರಿರ್ಬೋದು ಯಾಕೆ ತೆಗೆದ್ರೆ ಹಾಗಾದರೆ

ನೀವು ತೆಗೆದಾಕಿದ್ರಿ ನೋಡಿ ಸರ್ ಅವಾಗ ತೆಗಿಲಿಲ್ಲ ನೀವು ಸರ್ ಅದಕ್ಕೆ ಹತ್ತಾರು ಸಂಗತಿಗಳು ಇರುತ್ತೆ ಸಿಸ್ಟಮ್ ಇರುತ್ತೆ ನಾವು ಮಾಡೇ ಮಾಡ್ತೀವಿ ಈಗ ಬಂದ್ಮೇಲೆ ಅಂದ್ರೆ ಮಾಡೋರೇ ನಾವು ಆದ್ರೆ ನಾನು ಹೇಳಕ್ ಕೊಟ್ಟಿರೋದು ನೀವು ಸಿಕ್ಕಾಪಟ್ಟೆ ಹಿಂದೂಗಳ ಪರ ಬಿಜೆಪಿ ಗುತ್ತಿಗೆನಾ ಹಿಂದೂಗಳು ಅಂತ ಕೇಳ್ತಿರಲ್ಲ ಪ್ರಶ್ನೆ ಯಾಕೆ ಬಿಜೆಪಿ ಹಿಂದೂಗಳ ಗುತ್ತಿಗೆ ತಗೊಂಡಿದೆ ಅಥವಾ ಹಿಂದೂ ಪರವಾಗಿ ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಅವರನ್ನ ಎಲ್ಲಾಯ್ತು ಅಲ್ಲಿ ಬೀದಿ ಕಸದಂತೆ ಬಿಸಾಕಿದ್ದೀರಲ್ಲ ನೀವು ಒಂದ್ಸರಿ ನರವರು ನೋನ್ ಮಾಡ್ಕೊಳ್ತೀರಾ ನೀವು ರಾಮ ಮಂದಿರದ ವಿಚಾರದಲ್ಲಂತೂ ಹೇಗೆ ನಡ್ಕೊಂಡಿದ್ದೀರ ನೀವು ನಾವೇನು ದೇಸರಿ ಧ್ವಜ ಕಟ್ಟಂಗಿಲ್ಲ ಸರ್ ರಾಮ ಮಂದಿರಕ್ಕೂ

ಹುಬ್ಬಳ್ಳಿನಲ್ಲಿ ಪೊಲೀಸ್ ದಂಗೆ ಮಾಡಿದ್ರಲ್ಲ ಎಂಟು ವರ್ಷ ಆಯ್ತು ಸರ್ ಇಷ್ಟ ಆದ್ಮೇಲೆ ನೀವು ಹತ್ತು ವರ್ಷದಲ್ಲಿ ಶ್ರೀನಿವಾಸ್ ಹತ್ತು ವರ್ಷ ಅಧಿಕಾರದಲ್ಲಿ ಇದ್ದಾಗ ಮನೆಯಲ್ಲಿ ಇಪ್ಪತ್ತು ಸಾವಿರ ಕೇಸನ್ನು ರೌಂಡ್ ಸೀಟ್ಗಳನ್ನು ಇವತ್ತು ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಕ್ರಿಮಿನಲ್ ಆರೋಪಿಯನ್ನು ಸಮರ್ಥಿಸುವಂಥ ದುಸ್ಥಿತಿ ಬಿ ಜೆ ಪಿಗೆ ಬರಬಾರ್ದಾಗಿತ್ತು ಅನ್ನುವಂಥ ಹೇಳಿಕೆ ಓಕೆ ಫೈನ್ ಸೊ ಹಾಗಿದ್ದಾಗ ಅಪರಾಧ ಕೃತ್ಯದಲ್ಲಿ ಭಾಗಿಯಾದ ಬೇಲ್ ಮೇಲೆ ಆಚೆ ಬಂದಂಥವ್ರಿಗೆ ದುಡ್ಡು ಕೊಟ್ಟಿರೋದನ್ನು ಏನುಂತ ಕರಿಬೇಕು ಓಕೆ ಫೈನ್ ಹಾಗಿದ್ದಾಗ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಎ ಒನ್ ಆರೋಪಿ ಆದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಸನ್ಮಾನ ಮಾಡಿಸಿದ್ದು ಏನಂತ ಕರಿಬೇಕು ಇಲ್ಲಿ ಒಂದು ಗಮನಿಸಬೇಕು ಸರ್ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಯಾಗಿ ಒಂದು ಧರ್ಮದ ಪರನೋ ಒಂದು ಜಾತಿ ಪರನೋ ಒಬ್ಬ ವ್ಯಕ್ತಿ ಪರನೋ ನಿಂತ್ಕೊಳ್ಳೋದು ಯಾರೂ ಅಬ್ಜೆಕ್ಷನ್ ಮಾಡಲ್ಲ ಒಬ್ಬ ವ್ಯಕ್ತಿಯಾಗಿ ಆದರೆ ಒಬ್ಬ ಶಾಸನ ಸಭೆಯಲ್ಲಿ ಶಾಸಕ ಪಕ್ಷದ ನಾಯಕನಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಯಾವುದೇ ವ್ಯಕ್ತಿ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಶಾಸಕನಾಗಿರ್ಬೋದು ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅವರು ಕೂತಿರ್ತಕ್ಕಂಥ ಜಾಗ ಯಾವುದು ಅಂತ ಒಬ್ಬ ವ್ಯಕ್ತಿ ಅಲ್ಲ ಒಂದು ಪಕ್ಷ ಅಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಆರೂವರೆ ಕೋಟಿಯ ಏಳು ಕೋಟಿ ಜನಸಂಖ್ಯೆಯ ಒಬ್ಬ ಸೇವಕ ಅಲ್ಲಿ ಪಾರ್ಶಾಲಿಟಿ ಇರಬಾರ್ದು ಅವರು ಪ್ರಮಾಣವಚನ ತಗೊಳ್ಳದೆ ಹಾಗೆ ರಾಗ ದ್ವೇಷಗಳಿಲ್ಲದೆ ಆ ಪ್ರಮಾಣವಚನ ತಗೊಂಡು ಹತ್ತು ನಿಮಿಷಕ್ಕೆ ಮರ್ತು ಬಿಡ್ತಾರೆ ನಮ್ಮ ನಾಯಕರುಗಳು ಅಂತ ಅನ್ನಿಸ್ತಿದೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ನೀವು ಹೇಳ್ದಾಗೆ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ಏನು ಮಾಡುತ್ತೆ ಇವತ್ತಿನ ಮಂತ್ರಿಯಾಗಿರ್ತಕ್ಕಂಥವ್ರು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಕೇಸಲ್ಲಿ ಅವರೇ ನಿಂತು ಬೇಲ್ ಕೊಡಿಸಿ ಅವರೇ ಹಾರ ಹಾಕಿ ಅವರೇ ಕರ್ಕೊಂಬಂದು ಮೆರವಣಿಗೆ ಮಾಡಿಸಿದ ಉದಾಹರಣೆಯೂ ಕರ್ನಾಟಕದಲ್ಲಿದೆ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಇವತ್ತು ಮೂವತ್ತೊಂದು ವರ್ಷದ ಕೇಸು ಅದು ಇಪ್ಪತ್ತಾರು ನೋಡಿ ಆ ಮೂವತ್ತು ವರ್ಷದಲ್ಲಿ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದು ಖಂಡಿತ ಕಣ್ಣಿಗೆ ಕಾಣ್ತಾ ಇದೆ ಸರ್ಕಾರ ಹೇಳುತ್ತೋ ಬಿಡುತ್ತೋ ಪೊಲೀಸ್ ಅಧಿಕಾರಿಯೇ ಡ್ಯೂಟಿ ಅದು ಹೌದು ಅಥವಾ ಕೋರ್ಟ್ ಮಾನಿಟ್ರ್ ಮಾಡ್ತಿರ್ತದೆ ಕೋರ್ಟ್ ಮಾನಿಟ್ರ್ ಮಾಡಿ ಒಂದು ಲಾ ಎಲ್ ಪಿ ಸಿ ಕೇಸಸ್ನ ಪೆಂಡಿಂಗ್ ಇಟ್ಟಾಗ ಅದನ್ನು ಕ್ಲಿಯರ್ ಮಾಡೋ ಜವಾಬ್ದಾರಿ ಪೊಲೀಸ್ ಆಫೀಸರ್ಸ್ದು ಅವತ್ತಿನ ಪೊಲೀಸ್ ಅಧಿಕಾರಿಗಳು ಯಾರು ಮಾಡಿಲ್ವೋ ಪುಣ್ಯಾತ್ಮರು ಯಾವ ಅಧಿಕಾರದಲ್ಲಿದ್ದರೋ ಅವ್ರು ಏನು ಲಾಭ ಹೊದ್ಕೊಂಡಿದ್ರು ಏನೇನು ಕಾನೂನು ಕೂತಿತ್ತೋ ನನಗಂತೂ ಗೊತ್ತಿಲ್ಲ ಯಾರೋ ಒಬ್ಬರು ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ಬೋದು ಆ ಕೂತಿರೋ ಕಾರಣಕ್ಕೆ ಇವತ್ತು ಕೇಸ್ಗಳು ಓಪನ್ ಆಗಿ ಅದನ್ನು ಕ್ಲೋಸ್ ಮಾಡಬೇಕು ಅನ್ನೋ ಭಾವನೆಗೆ ಬಂದಿದ್ದಾರೆ ಆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರೇನು ಒಬ್ಬರಿಗೆ ಏನು ಮಾಡಿಲ್ಲ ಇಪ್ಪತ್ತಾರು ಕೇಸ್ಗಳಲ್ಲಿ ಮೂವತ್ತ ಮೂರು ಜನಕ್ಕೋ ಮೂವತ್ತೆರಡು ಜನಕ್ಕೋ ಎಲ್ರಿಗೂ ಎಲ್ರ ಮೇಲೂ ಆ್ಯಕ್ಷನ್ ತಗೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಮೂವತ್ತೆರಡು ಜನಕ್ಕೂ ಬೇಲೆ ಸಿಕ್ಕಿದೆ ಅಕಸ್ಮಾತ್ ಬಿಡುಗಡೆ ಆಗಿದೆ ಏನೋ ಆಗಿದೆ ಇವರೊಬ್ಬರಿಗೆ ಸಿಕ್ಕಿಲ್ಲ ಅದು ಯಾಕೆ ಅನ್ನೋದಕ್ಕೆ ಆ ಪೊಲೀಸ್ ಅಧಿಕಾರಿಗಳು ಕಾರಣ ಕೊಡಬೇಕು ಇಲ್ಲ ಕಾಂಗ್ರೆಸ್ ನಾಯಕರು ಗೃಹ ಮಂತ್ರಿಗಳು ಕೊಡಬೇಕು ಇವತ್ತಾಗಿದ್ದೇನೋ ಒಂದೇ ನಿಮಿಷ ಇವತ್ತಾಗಿದ್ದೆ ಎಷ್ಟು ಎಷ್ಟು ದಿವಸ ಆಯಿತು ಈ ಸ್ಟಾರ್ಟ್ ಆಗಿ ಕಳೆದ ಐದಾರು ನಾ ನಾಲ್ಕೈದು ದಿವಸಗಳಿಂದ ಮೊನ್ನೆ ಸರ್ಕಾರ ಅಥವಾ ಆ ಕಮಿಷ್ನರ್ ಏನು ಮಾಡ್ತಿದ್ರು ಇಡೀ ಬಿ ಜೆ ಪಿ ಪಾರ್ಟಿಯವರು ಕರ್ನಾಟಕದ ತುಂಬ ಜ ಹೋರಾಟ ಪ್ರಾರಂಭ ಮಾಡಿದಾಗ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಕಮಿಷ್ನರ್ ಸ್ಟೇಟ್ಮೆಂಟ್ ಮಾಡ್ತಾರೆ ಈತ ಇಂಥ ವ್ಯಕ್ತಿ ಇಂಥವೂ ಇಂಥವೂ ಇಷ್ಟು ಕೇಸಸ್ ಇತ್ತು ಮೊನ್ನೆ ಗೃಹ ಮಂತ್ರಿ ಅವ್ರನ್ನ ಸ್ಟೇಟ್ಮೆಂಟ್ ಮಾಡಿದ್ರು ಏನು ಹೇಳಿದ್ರಿ ಪೆಂಡಿಂಗ್ ಕೇಸಸ್ ಎಲ್ಲ ಕ್ಲಿಯರ್ ಅಂತ ಮಾಡಿದ್ದೀವಿ ಯಾವ್ಯಾವುದು ಅಂತ ಹೇಳ್ಬೇಕಲ್ಲ ಇನ್ನೂ ಒಂದು ಅನುಮಾನ ಏನು ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಅಂತಂದರೆ ಮಾನ್ಯ ಗೃಹಮಂತ್ರಿಯವ್ರ ಮೇಲೆ ಪೆಂಡಿಂಗ್ ಸಿದ್ದರಾಮಯ್ಯನವ್ರ ಮೇಲೆ ಹುಬ್ಳಿಯಲ್ಲಿ ಮಾತ್ರ ನೀವು ಪೆಂಡಿಂಗ್ ಕೇಸಸ್ನ ಕ್ಲಿಯರ್ ಮಾಡಕ್ಕೆ ಹಂಗ ರಾಜ್ಯದಲ್ಲಿ ಎಲ್ಲೂ ಕೂಡ ಪೆಂಡಿಂಗ್ ಕೇಸಸ್ ಇಲ್ಲವೇ ಇಲ್ವಾ ಬೆಂಗಳೂರಲ್ಲಿ ಪೆಂಡಿಂಗ್ ಕೇಸಸ್ ಈಗ ಐ ವಾಂಟ್ ಅವರು ಹೇಳಿದ್ರು ಯಾವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಥವಾ ಗೃಹ ಮಂತ್ರಿ ಆ ಜಿಲ್ಲೆಗೆ ಹೋದ್ರೆ ರಿವ್ಯೂ ಮೀಟಿಂಗ್ ಮಾಡೋವಾಗ ಪೆಂಡಿಂಗ್ ಕೇಸ್ಗಳನ್ನ ಕ್ಲಿಯರ್ ಮಾಡ್ರಪ್ಪ ಅಂತ ಹೇಳ್ತೀವಿ ಇದು ಪ್ರೊಸೀಜರ್ ಅಂತ ಹೇಳಿದ್ರು ಅಂದ್ರೆ ಹುಬ್ಳಿ ಧಾರವಾಡದ ಉಸ್ತುವಾರಿ ಮಂತ್ರಿ ಯಾರಿದ್ರು ಅಥವಾ ಗೃಹ ಮಂತ್ರಿಯವರು ಅಥವಾ ಮುಖ್ಯಮಂತ್ರಿಗಳು ಆ ಜಿಲ್ಲೆಗೆ ಮಾತ್ರ ಹೇಳಿದ್ರ ಈ ಜಿಲ್ಲೆಯಲ್ಲಿ ಮಾತ್ರ ಇರೋ ಪೆಂಡಿಂಗ್ ಕೇಸುಗಳನ್ನು ಕ್ಲಿಯರ್ ಮಾಡ್ರಿ ಅಂತ ಹೇಳಿದ್ರ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಮಾಡೋವಾಗ ಏನು ಹೇಳಿದ್ರು ರಾಜ್ಯದಲ್ಲಿರೋ ಎಲ್ಲ ಪೆಂಡಿಂಗ್ ಕೇಸ್ಗಳನ್ನು ಕ್ಲಿಯರ್ ಮಾಡಕ್ಕೆ ಹೇಳಿದೀವಿ ಒಂದೇ ಒಂದು ಉದಾಹರಣೆ ತೋರಿಸಿ ಬೇರೆ ಜಿಲ್ಲೆ ಆಗಿರೋದ್ರ ಬೇರೆ ಜಿಲ್ಲೆಯಲ್ಲಿ ಆಗಿರೋದು ಒಂದೇ ಒಂದು ತೋರಿಸಿ ಆ ಕಾರಣಕ್ಕೆ ಇಲ್ಲಿ ನನಗನ್ನಿಸ್ತಾ ಇರೋದು ಅರುಣ್ ಈ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಏನಂತ ಯಾವ ಯಾವ ರೀತಿಯಾದರೂ ಬೇಕಾದ್ರೆ ಹೇಳ್ಬೋದು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನಾಯಕರು ಕೆಲವರು ಮಾತಾಡ್ತಾ ಇರೋದು ನೋಡಿದ್ರೆ ಕರ್ನಾಟಕ ಬರಗಾಲದಲ್ಲಿ ಇನ್ನೂರು ಹದಿನಾಲ್ಕು ಗ ತಾಲೂಕುಗಳಲ್ಲಿ ಬರ ಬಂದು ಜನ ಬರಪೀಡಿತರಾಗಿದ್ದಾರೆ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ಸಬ್ಜೆಕ್ಟ್ನ ಇಟ್ಕೊಂಡು ಕರ್ನಾಟಕದ ಜನತೆಯ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಜನತೆ ಅದನ್ನು ನೋವಿಂದ ಅಂತ ಮಾಡ್ತಿದ್ದಾರೆ ಅನ್ನೋದೊಂದು ಬಿಟ್ಟರೆ ನನ್ಗೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಇದೊಂದೇ ಈ ಸಬ್ಜೆಕ್ಟ್ನ ಡೈವರ್ಟ್ ಮಾಡ್ಕೊಳ್ಲಿಕ್ಕೆ ಯಾಕೆಂದರೆ ಬರ ಪರಿಹಾರಕ್ಕೆ ಹಣ ಬಂದಿಲ್ಲ ಮತ್ತು ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ ಬರ ಪರಿಹಾರದ ಒಂದು ಕಾರ್ಯಗಳು ಆಗ್ತಾ ಇಲ್ಲ ಅನುದಾನಕ್ಕೆ ದುಡ್ಡಿಲ್ಲ ಗ್ರಾಂಟ್ ಇಲ್ಲ ಮತ್ತು ಸರ್ಕಾರದಲ್ಲಿ ಯಾವ ಹಣವೂ ಇಲ್ಲ ಇರ್ತಕ್ಕಂಥ ಎಸ್ ಸಿ ಟಿ ಪಿ ಎಸ್ ಆ ಹಣನೆಲ್ಲ ಬೇರೆ ಬೇರೆ ಶಿಫ್ಟ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಈ ಎಲ್ಲ ವಿಷಯಗಳನ್ನು ದಾರಿ ತಪ್ಪಿಸ್ಲಿಕ್ಕೆ ಮಂದಿರದ ಒಂದು ವಿಷಯ ಇಟ್ಕೊಂಡು ಎಲ್ಲರೂ ಮಾತಾಡ್ತಿದ್ದಾರೆ ಇವತ್ತು ನೀವೇ ನೋಡಿದ್ದೀರಿ ಕಾಂಗ್ರೆಸ್ನ ನಾಯಕರುಗಳು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಏನದು ಇಶ್ಯೂ ಇನ್ನೂ ಒಂದೊಂದು ವಾರ ಚರ್ಚೆ ಆಗುವಂಥ ವಿಷಯಗಳನ್ನ ಅದಕ್ಕೆ ಏನಾದರೂ ದಾಖಲೆ ಇದೆಯಾ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹರಿಪ್ರಸಾದ್ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನನಗೆ ನಾಲ್ಕು ರಾಜ್ಯಗಳಲ್ಲಿ ಕರ ಸೇವಕರು ಅನ್ಸ್ಕೊಂಡಿದ್ದೋರು ಇವತ್ತೆಲ್ಲ ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಕೆಲವರು ಮುಖ್ಯಮಂತ್ರಿಗಳೇ ಆಗ್ಬಿಟ್ಟಿದ್ದಾರೆ ಅವರು ಕೂತ್ಕೊಂಡು ಇಂಡೋರ್ ಮೀಟಿಂಗಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನೋಡಿದ್ರೆ ನನಗನ್ನಿಸ್ದಂಗೆ ಅಲ್ಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಗೋತ್ರ ರೀತಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಮಾಡ್ತಾರೆ ಅದಕ್ಕೆ ರಿಯಾಕ್ಷನ್ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮಾನ ಹೂ ಆನ್ಸರ್ ಕೊಡಲ್ಲ ಅಂತಾರೆ ಆದರೆ ಅವ್ರ ಮಗ ದಾವಣಗೆರೆಯಲ್ಲಿ ಕುತ್ಕೊಂಡು ಏನು ಹೇಳ್ತಾರೆ ಹೌದು ಹರಿಪ್ರಸಾದ್ ಅವರು ಹೇಳಿರೋದು ಕರೆಕ್ಟು ಧರ್ಮದ ಮೇಲೆ ಗಲಾಟೆಗಳಾಗ್ತವೆ ಎಚ್ಚೆತ್ಕೋಬೇಕು ಅಂತ ಅವ್ರು ಹೇಳ್ತಾರೆ ಪರಮೇಶ್ವರ್ ಅವ್ರು ಏನ್ ಹೇಳ್ತಾರೆ ನಾನು ಕೋಲಾರದ ನಿಂತ್ಕೊಂಡು ನಾನು ಅದನ್ನು ತರಿಸ್ಕೊಂಡು ನೋಡ್ತೀನಿ ಅಂತಾರೆ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ನಾನು ಯಾವ್ದು ಆಗಾಕ್ ಬಿಡಲ್ಲ ಅಂತಾರೆ ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗಂಗಾಧರ ಮೂರ್ತಿ ಅವರು ತುಂಬಾ ಪ್ರಶ್ನೆಗಳನ್ನ ಗಂಗಾಧರ ಮೂರ್ತಿ ಅವರ ಚಿಂತನೆ ಏನು ಅಂತ ಹೇಳಿದ್ರೆ ಅವ್ರೀಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಬಿಜೆಪಿ ಪರ ಮಾತಾಡ್ತಿರೋ ಬಿಜೆಪಿ ಬಿಜೆಪಿ ಪರ ಹೋಗ್ಲಿ ಈಗ ಒಂದೇ ಒಂದ್ ಸ್ಲೋಗನ್ ಆಗಿದೆ ಜೆಡಿಎಸ್ ಎರಡ್ ಸಾಲ ನಿಮ್ ಜೊತೆ ನಾವು ಆರ್ ಅಶೋಕ್ ಅವರು ನಿಮ್ ಜೊತೆ ಬಂದ ನಾವು ಕಾಂಗ್ರೆಸ್ ಅವರು ಆರ್ ಅಶೋಕ್ ಅವರು ಈಗ ಏನು ಹೇಳ್ತಾರೆ ಓ ವಿರೋಧ ಪಕ್ಷ ನಾಯಕರು ಹಿಂದೂಗಳ ಬಗ್ಗೆ ನಾನಿದ್ದೇನೆ

ಮೊನ್ನೆ ಮುಖ್ಯಮಂತ್ರಿಯವರು ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯವರು ನಾಟ್ ಇಂಡಿವಿಜುವಲ್ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಯವರು ಎಂ ಬಿ ಪಾಟೀಲ್ ಅವರು ಒಂದು ದೇವಸ್ಥಾನದ ಒಳಗಡೆ ಪೂಜೆಗೆ ಬನ್ನಿ ಅಂತ ಕರೆದ್ರೆ ಬರೋದಿಲ್ಲ ಅಂತೀರಿ ಇನ್ನೊಂದು ಧರ್ಮದ ಒಬ್ಬ ಜಮೀರ್ ಅಹಮದ್ ಖಾನ್ ಪೂಜೆಗೆ ಕರೆದ್ರೆ ಒಳಗಡೆ ಹೋಗಿ ಅಡ್ಡಡ್ಡ ಬೀಳ್ತೀರಿ